ಏಳೇ ಸಾವಿರ ಓಟ್ ತಗೊಳ್ಳಿ ಅಥವಾ 10,000 ಓಟನ್ನು ತಗೊಳ್ಳಿ, ಆದ್ರೂ ಕೂಡ ಅದೊಂದು ಮೈಲ್ ಸ್ಟೋನ್ ಅಂತಾನೆ. ಮೈಲ್ ಸ್ಟೋನ್ ಆಗುತ್ತೆ. ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗ, ಪತ್ರಿಕೋದ್ಯಮದಲ್ಲಿ ಒಂದಷ್ಟು ಆಸಕ್ತಿಯನ್ನು ಹೊಂದಿದ್ದಂತ ಹುಡುಗ, ಇದೇ ಕರ್ನಾಟಕ ಟಿವಿ ಎಕ್ಸ್ ಎಂಪ್ಲಾಯ್, ನಾನು ಚುನಾವಣೆಗೆ ನಿಲ್ತೀನಿ ಅಂತ ಇಡೀ ಕ್ಷೇತ್ರದಲ್ಲಿ, ಬೂತ್ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇಡೀ ಹಗಲ ಅನ್ಲಿಲ್ಲ, ರಾತ್ರಿ ಅನ್ಲಿಲ್ಲ, ಜನ ಬೈದ್ರೆ ಬೈಸ್ಕೊಂಡ್ರು, ಜನ ಉಗಿದ್ರೆ ಉಗಿಸ್ಕೊಂಡ್ರು, ಎಷ್ಟೋ ಕಡೆ ಅಟ್ಯಾಕ್ ಮಾಡುವಂತ ಸಂದರ್ಭ ಬಂತು. ಏನಾಯ್ತು ಅದನ್ನ ಅಪ್ಲೋಡ್ ಮಾಡ್ತಾ ಬಂದ್ರು ಜನ ಅವರಿಗೆ 1,000 ಓಟ್ ಕೊಡ್ಲಿ ಅಂಕಿತ ಅವರೇ. ಅದು ಪ್ರೀತಿಯಿಂದ ಜನರ ಪ್ರೀತಿ ಗಳಿಸಿರುವಂತ ಗೆಲುವು. ಆಲ್ರೆಡಿ ಅವರು ನನ್ನ ಪ್ರಕಾರ ಒಂದು 7,000 ಓಟ್ ವರೆಗೂ ಹೋಗ್ತಾರೆ, ಇನ್ನೂ ಜಾಸ್ತಿನೂ ಹೋಗ್ಬೋದು ಗೊತ್ತಿಲ್ಲ. ಆದರೆ ಒಂದೊಂದು ಓಟ್ ಕೂಡ ಇಡೀ ರಾಜ್ಯದಲ್ಲಿ, ಸೊರಬದಲ್ಲಿ ಮಧು ಬಂಗಾರಪ್ಪ ಗೆಲುವು. ಎಸ್, ಅಣ್ಣ ತಮ್ಮನ ಯುದ್ಧದಲ್ಲಿ ಈ ಬಾರಿ ಅವಕಾಶ ಅಣ್ಣನ ತಮ್ಮನಿಗೆ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮಧು ಬಂಗಾರಪ್ಪ ಗೆಲುವನ್ನ ದಾಖಲಿಸಿದ್ದಾರೆ. ಬಿಜೆಪಿಗೆ ಹಿನ್ನಡೆ ಇದ್ದಂತ ಕ್ಷೇತ್ರ ಇವನ್, ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಆರ್ಎಸ್ಎಸ್ ನ ಸ್ವಯಂ ಸಂಘದ ಏನಿದ್ದಾರೆ ಸಂಚಾಲಕರುಗಳು ಎಲ್ಲರೂ ಕೂಡ ಹೇಳಿದ್ರು ಅಭ್ಯರ್ಥಿಯನ್ನ ಬದಲಿಸಬೇಕು. ಮಂಜಪ್ಪ ಹೊಸಬಾಳೆಯವರನ್ನ ನಾನು ಭೇಟಿಯಾಗಿದ್ದೆ ಸೊರಬ ಹೋದಾಗ, ಅವರು ಕೂಡ ಮಾತಾಡಿದ್ರು, ನಮಗೆ ಪಕ್ಷದ ಮೇಲೆ ಯಾವುದೇ ವಿರೋಧ ಇಲ್ಲ, ನಾವು ಬದುಕಿರೋದೇ ಬಿಜೆಪಿಗಾಗಿ, ನಾವು ಬಾಳ್ತಿರೋದೇ ಬಿಜೆಪಿಗಾಗಿ, ನಾವು ಸಾಯೋದೇ ಬಿಜೆಪಿಗಾಗಿ. ಆದ್ರೆ ಸೊರಬ ವಿಚಾರಕ್ಕೆ ಬಂದ್ರೆ ಅಭ್ಯರ್ಥಿ ಯಾವ ಹಂತದಲ್ಲಿ ಕೂಡ ಜನಸಾಮಾನ್ಯರನ್ನ, ಮತದಾರರನ್ನ ಬಿಟ್ಬಿಡಿ, ಹಿರಿಯ ನಾಯಕರನ್ನ, ಸಂಘ ಪರಿವಾರವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ. ಕೃಷ್ಣ ಬೈರೇಗೌಡ ಗೆಲುವು, ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರದಲ್ಲಿ ಕೃಷ್ಣ ಬೈರೇಗೌಡ ಗೆಲುವನ್ನ ದಾಖಲಿಸಿದ್ದಾರೆ. ತಮ್ಮೇಶ್ ಕೂಡ ಬಿಜೆಪಿಯಿಂದ ಹೊಸ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು, ಕಾಂಪಿಟೇಷನ್ ನಡುವೆ ಟಿಕೆಟ್ ಗಿಟ್ಟಿಸುವಲ್ಲಿ ಯಶಸ್ವಿಯನ್ನ ಆಗಿದ್ರು, ಆದ್ರೆ ರಿಸಲ್ಟ್ ಮಾಡಕ್ ಸಾಧ್ಯ ಆಗಿಲ್ಲ. ನಾಲ್ಕನೇ ಬಾರಿಗೆ ಅಂದ್ರೆ ಹ್ಯಾಟ್ರಿಕ್ ಗೆಲುವನ್ನ ಈಗಾಗಲೇ ದಾಖಲಿಸಿದಂತ ಕೃಷ್ಣ ಬೈರೇಗೌಡ ಇದೀಗ ಮತ್ತೊಂದು ಗೆಲುವನ್ನ ದಾಖಲಿಸಿ, ಹ್ಯಾರಿಸ್ ಗೆಲುವು ಶಾಂತಿನಗರದಲ್ಲಿ. ಶಾಂತಿನಗರದಲ್ಲಿ ಹ್ಯಾರಿಸ್ ಅವರ ಮಗ ನಲ್ಪಾಡು ಕೂಡ ಸಾಕಷ್ಟು ವರ್ಕ್ ಮಾಡಿದ್ರು, ಅದರಲ್ಲಿ ಮತ ಏನಾದ್ರು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಹ್ಯಾರಿಸ್ ಗೆಲುವನ್ನ ದಾಖಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ವಿಜಯನಗರದಲ್ಲಿ ಕೈ ಗವಿಯಪ್ಪಗೆ ಗೆಲುವು, ಹೌದು. ಸಿ ವಿ ರಾಮನ್ ನಗರದಲ್ಲಿ ಬಿಜೆಪಿ ರಘು ಅವರಿಗೆ ಗೆಲುವು, ಟಿ ನರಸೀಪುರದಲ್ಲಿ ಎಸ್ ಸಿ ಮಹದೇವಪ್ಪ ಅವರಿಗೆ ಗೆಲುವು, ಬಳ್ಳಾರಿ ಗ್ರಾಮಾಂತರದಲ್ಲಿ ಬಿ ಶ್ರೀರಾಮುಲು ಅವರಿಗೆ ಸೋಲು. ಸೋಲು, ಎಸ್. ಜನ ಯಾವ ರೀತಿ ಮಗಡೆ ಮಲಗಿಸ್ಬಿಡ್ತಾರೆ. ಡಿಸಿಎಂ, ಮಾಜಿ ಡಿಸಿಎಂ ಕ್ಷೇತ್ರವನ್ನ ಬದಲಾಯಿಸಿಕೊಂಡ್ರು, ಮೊಳಕಾಲ್ಮೂರನ್ನ ಬಿಟ್ಟು ಹೋದ್ರು, ಬಳ್ಳಾರಿ ಗ್ರಾಮಾಂತರಕ್ಕೆ ಹೋದ್ರು. ಜನ ಒಂದು ಸಲ ರಿವರ್ಸ್ ಹೊಡೆದ್ಬಿಟ್ರೆ ಗಡಿಯಾರ ಹಿಂಗ್ ತಿರ್ಗದ ಮೇಲೆ ಮತ್ತೆ ಹಿಂಗ್ ಇರ್ಲೇಬೇಕು ಕಾಲಚಕ್ರ. ಬಿಜೆಪಿ ನಾವೇ ನಂದೆ. ಜನ ಕಳೆದ ಚುನಾವಣೆಯಲ್ಲಿ ಕೂಡ ಬಿಜೆಪಿಗೆ ಸಂಪೂರ್ಣವಾಗಿ ಆಶೀರ್ವಾದವನ್ನ ಮಾಡಲಿಲ್ಲ. ಬಿಜೆಪಿ ಮಾಡಿದ್ದು ಕೇವಲ ಆಪರೇಷನ್ ಅನ್ನ ಮಾತ್ರ. ಮುಂಬೈಗೆ ಜನರನ್ನ ಕರ್ಕೊಂಡು ಹೋದ್ರು, ಮುಂಬೈ ಸ್ಟೀಮ್ ಜೊತೆ ಮಾಡಿದ್ರು. ಜನ ಮಾಡಿ ತಪ್ಪೇನು? ಬೈ ಎಲೆಕ್ಷನ್ಗಳು, ಉಪಚುನಾವಣೆಗಳು, ಏನು ಚುನಾವಣೆಯನ್ನ ಕೊಂಡ್ಕೊಳ್ಳೋದು, ಅಧಿಕಾರ ಚಲಾಯಿಸೋದು? ಬಿಜೆಪಿಯಲ್ಲಿ ಯಾವಾಗ್ಲೂ ಹಿರಿಯ ನಾಯಕರು ಬಿಜೆಪಿಯಲ್ಲಿ ಒಂದಷ್ಟು ಬೇಸತ್ತಿರೋ ನಾಯಕರು ಹೇಳ್ತಿದ್ದಾರೆ, ನಮ್ಮ ಪಕ್ಷದಲ್ಲಿ ಯಾರು ಕೂಡ ಈಗ ವಾಜಪೇಯಿ ಆಗಿರ್ಬೋದು, ಅಡ್ವಾಣಿ ಆಗಿರ್ಬೋದು, ಅವರ ಟೈಮ್ ನ ರಾಜಕೀಯವನ್ನ ಮಾಡ್ತಾ ಇಲ್ಲ. ಈಗ ಬಿಜೆಪಿ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅಥವಾ ಯೋಗಿ ಆದಿತ್ಯನಾಥ್ ಆಗಿರ್ಬೋದು, ಅವರುಗಳು ಮಾಡ್ತಿರೋರದು ರಾಜಕೀಯ, ಕೇವಲ ಅಧಿಕಾರದ ರಾಜಕೀಯ. ಅಧಿಕಾರಕ್ಕಾಗಿ ಮಾತ್ರ ಒಂದು ಸಾಕಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಆಪರೇಷನ್ ಮೂಲಕ ಕೇಸರಿಮಯ ಮಾಡ್ಕೊಳ್ತು ಹೊರತು ಅವ್ರು ಯಾವ್ದೇ ಜನ ಜನ ಆಶೀರ್ವಾದ ಮಾಡಿದ್ರು. ಕಾಂಗ್ರೆಸ್ ಹೇಳ್ತಾ ಹೋಯ್ತು, ಜೆಡಿಎಸ್ ಬೈ ಎಲೆಕ್ಷನ್ ಮಾಡಿದ್ರು, ಸ್ವಂತ ಬಲವನ್ನು ಮಾಡಿಕೊಂಡ್ರು, ಜನ ಕೊಟ್ಟಿಲ್ಲ ನೋಡಿ. ಇವರು ಏಜ್ ಫ್ಯಾಕ್ಟರ್ ಅಂತ ಎಷ್ಟೊಂದ್ ಜನ ಲೀಡರ್ಸ್ ಹೇಳಿದ್ರಲ್ಲ, ಶಾಮನೂರ್ ಅವ್ರ ಗೆಲುವು. ಹೌದು, ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪ ಅವರು ಆ ಲೆಕ್ಕ ತಗೊಂಡ್ರೆ ಯಡಿಯೂರಪ್ಪನವ್ರನ್ನ ಇವತ್ತಿಗೂ ಕೂಡ ಇಟ್ಕೊಳ್ಬಹುದಾಗಿತ್ತು. ಅವರಿಗೂ ಅವರಿಗೂ ಕಂಪೇರ್ ಮಾಡೋಣ. ಯಡಿಯೂರಪ್ಪ ಅವರ ಹೆಸರನ್ನು ಹೇಳಿ ಒಳ್ಳೆ ಲೀಡ್ ನ ಕೊಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಯಡಿಯೂರಪ್ಪ ಅವ್ರಿಗೆ ಮನಸ್ಸು ಕುದಿತಿತ್ತು. ಹೌದು, ಇನ್ನು 2 ವರ್ಷ ಅವ್ರನ್ನ ಸಿಎಂ ಆಗಿ ಮುಂದುವರ್ಸಿದ್ರೆ ಕರ್ನಾಟಕ ಏನ್ ಮುಳುಗೋಗ್ತಿರ್ಲಿಲ್ಲ, ಮುಳುಗೋಗ್ತಿರ್ಲಿಲ್ಲ, ಅಥವಾ ಅವ್ರಿಗೆ ಯಾವ್ದಾರ ಅನಾರೋಗ್ಯದ ಕಾರಣ ಕೊಡಿಸ್ಬೋದಿತ್ತು, ಅಥವಾ ಅವರಿಂದ ವೈಯಕ್ತಿಕವಾಗಿ ಯಾವ್ದಾರ ಕಾರಣ ಕೊಡಿಸ್ಬೋದಿತ್ತು. ಯಾವುದನ್ನು ಹೇಳದೆ ಅಧಿಕಾರದಲ್ಲಿ ಇದ್ದಾಗ ಒಬ್ಬ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದಾಗ ಆತನಿಗೆ ಆಗುವಂತ ಅವಮಾನ, ಆತನಿಗೆ ಆಗುವಂತ ವೇದನೆ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಇದು ಜಗದೀಶ್ ಶೆಟ್ಟರ್ಗೂ ಆಗಲ್ಲ, ಸದಾನಂದ ಗೌಡರಿಗೂ ಆಗಲ್ಲ, ನಾಳೆ ಬೊಮ್ಮಾಯಿಗೂ ಆಗಲ್ಲ. ಯಾಕಂದ್ರೆ ಅವ್ರು ಯಾರು ಬಿಜೆಪಿ ಅನ್ನ ಕಟ್ಟಿದವರಲ್ಲ. ಬೊಮ್ಮಾಯಿ ಗೆಲುವು ಆನ್ ದಟ್ ನೋಟ್, ಅವ್ರು ಯಾರಿಗೂ ಕೂಡ ಪಕ್ಷವನ್ನ ಕಟ್ಟಿದವರಲ್ಲ. 1983 ಹಿಡಿದು ಮಂಡ್ಯದ ಬೂಕನಕೆರೆಯಿಂದ ಸೈಕಲ್ ಹೊಡ್ಕೊಂಡು ಶಿಕಾರಿಪುರದಲ್ಲಿ ತಮ್ಮ ಕರ್ಮಭೂಮಿಯನ್ನ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಯಾವ ಮೋದಿನೂ ಇರಲಿಲ್ಲ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅನ್ನ ಅರಳಿಸುವಾಗ, ಕಮಲವನ್ನ ಅರಳಿಸುವಾಗ ರಾಷ್ಟ್ರದಲ್ಲಿ ಯಾರ ಹವಾ ಇತ್ತು? ಹೌದು ಹೌದು. ಇಂತಹ ಸಂದರ್ಭದಲ್ಲಿ
ಬಿಜೆಪಿ ಪಕ್ಷವನ್ನು ಕಟ್ಟಿದಂತ ಆಯ್ತು, ಏಜ್ ಫ್ಯಾಕ್ಟರ್ ಇದೆಯಾ, ಖಂಡಿತ ಇರಲಿ, ತಪ್ಪೇನಿಲ್ಲ. ಇನ್ನೆರಡು ವರ್ಷ ಅವ್ರನ್ನ ಸಿಎಂ ಆಗಿ ಕಂಟಿನ್ಯೂ ಮಾಡಿದ್ರೆ ಪಕ್ಷ ಬಲವರ್ಧನೆ ಮಾಡ್ಕೊಳ್ಬಹುದಾಗಿತ್ತು, ಗ್ರೌಂಡ್ ಲೆವೆಲ್ ಅಲ್ಲಿ ಬೇರೆ ಪ್ರಬಲ ನಾಯಕನನ್ನ ಬೆಳೆಸಬಹುದಾಗಿತ್ತು. ಈಗ ಓವರ್ ನೈಟ್ ಸೋಮಣ್ಣಂಗ ಆಸೆ ತೋರಿಸಿ ಬಲಿ ಕೊಡೋ ಅಂತ ಕೆಲಸ ಆಸ್ಪದ ಆಗ್ತಿರ್ಲಿಲ್ಲ. ನಿಜ. ಇನ್ನು ಇವರು ನಮ್ಮ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಗೆಲುವಾಗಿದೆ. ವಿರಾಜಪೇಟೆ ಕಾಂಗ್ರೆಸ್ ಪೊನ್ನಣ್ಣ ಗೆಲುವು, ಗೌರಿಬಿದನೂರು ವಿರಾಜಪೇಟೆ. ಎಸ್, ಮಡಿಕೇರಿ ಕೊಡಗಿಗೆ ಬಂದಾಗ ಎರಡೇ ವಿಧಾನಸಭಾ ಕ್ಷೇತ್ರಗಳು, ಒಂದು ವಿರಾಜಪೇಟೆ, ಮತ್ತೊಂದು ಮಡಿಕೇರಿ. ಮಡಿಕೇರಿಯಲ್ಲಿ ಅಪ್ಪಚುರಂಜನ್ ವರ್ಸಸ್ ಮಂತರ್ಗೌಡ, ಇಲ್ಲಿವರೆಗೂ ಕೂಡ ಮಂತರ್ಗೌಡ ಲೀಡ್ ಅನ್ನ ಕಾಯ್ಕೊಂಡಿದ್ದಾರೇನೋ ಲೆಕ್ಕಾಚಾರ ಇತ್ತು. ಮಂತರ್ಗೌಡ ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಇತ್ತು. ಅವರು ವೃತ್ತಿಯಲ್ಲಿ ವೈದ್ಯರು. ಸೋಮಾರಪೇಟೆ ಅಂತ ಒಂದು ಊರಿದೆ ಕೊಡಗಲ್ಲಿ, ಅಲ್ಲಿ ಸಾಕಮ್ಮ, ಬಂಗ್ಲೆ ಸಾಕಮ್ಮ ಅಂತ ಹೇಳ್ತಾರೆ, ಅವರ ಮೊಮ್ಮಗ. ಮತ್ತೊಂದ್ ಕಡೆ ಅರ್ಕಲ್ ಗುಡ್ ನಲ್ಲಿ ಅವರ ತಂದೆ ಗೆಲುವಿನತ್ತ ದಾಪಕಾಲನ ಆಗ್ತಾ ಇದ್ದಾರೆ, ವಾಲೆ ಮಂಜು ಅವರು. ಮಗ ಜೆಡಿಎಸ್ ನಲ್ಲಿ, ಅಪ್ಪ ಜೆಡಿಎಸ್ ನಲ್ಲಿ, ಮಗ ಕಾಂಗ್ರೆಸ್ ನಲ್ಲಿ. ಅವರ ಫಲಿತಾಂಶ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಆದ್ರೆ ವಿರಾಜಪೇಟೆಯಲ್ಲಿ ಕೆಜಿ ಬೋಪಯ್ಯಗೆ ಮತ್ತೊಂದು ಅವಕಾಶ ಕೊಡ್ತಾರೆ ಜನ ಅನ್ನೋ ಲೆಕ್ಕಾಚಾರ ನಡೀತಿತ್ತು. ಆದ್ರೆ ಈ ಬಾರಿ ಕೊಡಗಿನ ಎರಡೂ ಕ್ಷೇತ್ರಗಳಲ್ಲಿ ಕೂಡ ಜನ ಫಲಿತಾಂಶವನ್ನು ಬದಲಿಸುತ್ತಿದ್ದಾರೆ ಅನ್ನಿಸ್ತಿದೆ. ಯಾಕಂದ್ರೆ ಪೊನ್ನಣ್ಣ ಗೆಲುವನ್ನ ದಾಖಲಿಸಿದ್ದಾರೆ, ದಾಖಲಿಸಿದ್ದಾರೆ ವಿರಾಜಪೇಟೆ ಕಾಂಗ್ರೆಸ್ ಪೊನ್ನಣ್ಣ ಗೆಲುವು. ಹೊನ್ನಾಳಿಯಲ್ಲಿ ಬಿಜೆಪಿ ರೇಣುಕಾಚಾರ್ಯ ಸೋಲು. ಹೌದು. ಮತ್ತೊಂದ್ ಕಡೆ ಲೆಫ್ಟ್ ಎಲ್ ಬ್ಯಾಂಡ್ ಅಲ್ಲಿ ಯಾರು ನೋಡ್ತಿರ್ ಗಮನಿಸಿ, ನಮ್ಮವರು ಅಲ್ಲಿ ಪೊನ್ನಣ್ಣಗೆ ಹಿನ್ನಡೆ ಅಂತಿದೆ, ಅದೊಂದನ್ನು ಚೇಂಜ್ ಮಾಡಿ ಪೊನ್ನಣ್ಣ ಗೆಲುವನ್ನ ದಾಖಲಿಸಿದ್ದಾರೆ. ಪೊನ್ನಣ್ಣ ವಿಚಾರಕ್ಕೆ ಬರೋದಾದ್ರೆ ಅಂಕಿತ, ಕೆಜಿ ಕೊಡಗಿನಲ್ಲಿ ಎರಡು ರೀತಿಯ ಜನಾಂಗ, ಒಂದು ಸಂಪೂರ್ಣವಾದ ಕೊಡವರು, ಮತ್ತೊಂದ್ ಕಡೆ ಅರೇಗೌಡರು ಅಂತ ಹೇಳ್ತಾರೆ. ಆಯ್ತಾ. ಆದ್ರೆ ವಿರಾಜಪೇಟೆಗೆ ಬಂದ್ರೆ ಶೇಕಡಾ 85% ಜನ ಅಂದ್ರೆ ಕೊಡವರೇ ಇದ್ದಾರೆ. ಹೀಗಾಗಿ ಹಿ ಬಿಲಾಂಗ್ಸ್ ಟು ಕೊಡವ ಕಮ್ಯುನಿಟಿ ಪೊನ್ನಣ್ಣ. ಮತ್ತೊಂದ್ ಕಡೆ ಕೊಡವರಿಗೆ ತಮ್ಮದೇ ಆದ ಸಾಕಷ್ಟು ಹೋರಾಟಗಳು, ಕೊಡವರಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ, ಅಸ್ತಿತ್ವದ ಹೋರಾಟಗಳಿದೆ, ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಹೋರಾಟ ನಡೆಸೋರು ಪೊನ್ನಣ್ಣ. ಅವ್ರ ತಂದೆ ಕೂಡ ಎ ಕೆ ಸುಬ್ಬಯ್ಯ ರಾಜಕೀಯದಲ್ಲಿ ಇದ್ರು ಕೂಡ, ಅವರು ಕೂಡ ವಕೀಲರಾಗಿದ್ರು. ಹೀಗಾಗಿ ಪೊನ್ನಣ್ಣಗೆ ಕೊಡವರು ಸಂಪೂರ್ಣವಾಗಿ ಕೈ ಹಿಡಿದಿದ್ದಾರೆ, ಕೆ ಜಿ ಬೋಪಯ್ಯ ಅವರನ್ನ ಕೈ ಬಿಟ್ಟಿದ್ದಾರೆ, ಸಾಕಷ್ಟು ನೋಡಾಯ್ತು. ಆಮೇಲೆ ಕೊಡಗಿನ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಭೌಗೋಳಿಕವಾಗಿ ಏನು ತುಂಬಾ ಡೆವಲಪ್ಮೆಂಟ್ ಮಾಡಕ್ ಆಗಲ್ಲ, ಬೀಳೋದ್ನ ತಡಿಬೇಕಷ್ಟೇನೆ ಹೊಸದಾಗಿ. ಆದ್ರೂ ಕೂಡ ಕೊಡಗಿನಲ್ಲಿ ಜನ ನೋಡಿ 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 ಸಾಕಾಗಿತ್ತು. ತುಂಬಾ ಜನ ನನ್ನ ಸ್ನೇಹಿತರಿದ್ದಾರೆ ಹೇಳ್ತಿದ್ರು, ನಾವು ಬಿಜೆಪಿನ ಗೆಲ್ಬೇಕು ಅಂದ್ರೆ ಅಭ್ಯರ್ಥಿಗಳು ಬದಲಾಗಬೇಕು. ಆತರ ಎಷ್ಟೋ ಕ್ಷೇತ್ರಗಳಲ್ಲಿ ಆಗಿದೆ ಬಿಜೆಪಿ ವಿಚಾರದಲ್ಲಿ. ಹೀಗಾಗಿ ಬದಲಾವಣೆ ಮಾಡಿದ್ರು, ಪೊನ್ನಣ್ಣ ಗೆಲುವನ್ನ ದಾಖಲಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ನೋಡಬೇಕು, ಇನ್ನು ಮಡಿಕೇರಿ ಫಲಿತಾಂಶ. ಮಂಗಳೂರು ಉತ್ತರ ಬಿಜೆಪಿ ಭರತ್ ಶೆಟ್ಟಿ ಗೆಲುವು, ಮಂಗಳೂರು ದಕ್ಷಿಣ ಬಿಜೆಪಿ ವೇದವ್ಯಾಸ್ ಗೆಲುವು. ಹೊನ್ನಾಳಿಯಲ್ಲಿ ಬಿಜೆಪಿ ರೇಣುಕಾಚಾರ್ಯ ಸೋಲು. ಸೋಲು ಹೊನ್ನಾಳಿ ಹೋರಿ ರೇಣುಕಾಚಾರ್ಯ ಅವರು, ನಿಜಕ್ಕೂ ಅತಿ ದೊಡ್ಡ ಚರ್ಚೆ ಆಗ್ತಿದ್ದಂತ ವಿಚಾರ. ಬಿಜೆಪಿಯಲ್ಲಿ ಎಂತೆಂತ ನಾಯಕರು ಮಕಡೆ ಮಲಗ್ತಾ ಇದ್ದಾರೆ, ಒಂದಷ್ಟು ಫಲಿತಾಂಶಗಳು ವ್ಯತ್ಯಾಸ ಆಗ್ತಾ ಇದೆ, ಏನು ಲೆಕ್ಕಾಚಾರ. ಇವರು ಗುಜರಾತ್ ಸ್ಟ್ರಾಟಜಿ ಫಾಲೋ ಮಾಡಿ ಏನು ಸಿಟ್ಟಿಂಗ್ ಎಂಎಲ್ಎಗಳನ್ನ ಬದಿಗೆ ಸರಿಸಿ ಬೇರೆ ಲೀಡರ್ಸ್ ಗೆ ಅವಕಾಶ ಕೊಡಬೇಕು ಅನ್ನೋದು ಪ್ಲಾನ್ ಮಾಡಿದ್ದೇ ಆಗಿದ್ರೆ ಬಿಜೆಪಿಯವರು ಸರಿಯಾದ ಕ್ಷೇತ್ರಗಳಲ್ಲಿ ಮಾಡ್ಬೇಕಿತ್ತ ಅಂತ. ಈಗ ಫಾರ್ ಎಕ್ಸಾಂಪಲ್ ಸುಧಾಕರ್, ರೇಣುಕಾಚಾರ್ಯ, ಸಿ ಟಿ ರವಿ ಇಲ್ಲೆಲ್ಲ ಮಾಡಿದ್ರೆ ಏನಾಗ್ತಿತ್ತು ಅಂತ. ಹೌದು. ಮೂಡುಬಿದ್ರೆಯಲ್ಲಿ ಬಿಜೆಪಿಯ ಉಮಾನಾಥ್ ಕುಠ್ಯಾನ್ ಗೆಲುವು. ಕರಾವಳಿ ಭಾಗದಲ್ಲಿ ಬಿಜೆಪಿ ಲೆಕ್ಕಾಚಾರಗಳು ಒಂದಷ್ಟು ವರ್ಕೌಟ್ ಆದಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಮಂಗಳೂರು ಉತ್ತರದಲ್ಲಿ ಬಿಜೆಪಿ ಭರತ್ ಶೆಟ್ಟಿ, ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ ಕಾಮತ್, ಮೂಡುಬಿದ್ರೆಯಲ್ಲಿ ಉಮಾನಾಥ್ ಕೋಟಿಯನ್ನ ಗೆಲುವನ್ನ ದಾಖಲಿಸಿದ್ದಾರೆ. ಮತ್ತೊಂದ್ ಕಡೆ ಮುಧೋಳದಲ್ಲಿ ಕಾಂಗ್ರೆಸ್ನ ಆರ್ ಬಿ ತಿಮ್ಮಾಪುರ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ಕೆ ಸುಧಾಕರ್ಗೆ 8,000 ಮತಗಳ ಹಿನ್ನಡೆ. ನಮ್ಮಲ್ಲಿ ಫುಲ್ ಪ್ಲೇಟ್ ಬ್ರೇಕಿಂಗ್ ಬರ್ತಾ ಇದೆ, ಪಕ್ಷೇತರ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ. ನಿಜಕ್ಕೂ ಕೂಡ ಅಚ್ಚರಿಯ ಫಲಿತಾಂಶ ಸಾಕಷ್ಟು ಕ್ಷೇತ್ರಗಳಲ್ಲಿ ಬರ್ತಾ ಇದೆ. ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ದಿಗ್ವಿಜಯ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಲಕ್ಷ್ಮೀ ಹೆಬ್ಬಾಳ್ಕರ್ನ, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ರಾಜಕೀಯವಾಗಿ ಅಂತ ಬಿಜೆಪಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಳ್ತು. ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಜೆಪಿ ಹೇಗಾಗಿ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂದ್ರೆ ತಂತ್ರ ಮಾಡಿ, ಪ್ರತಿತಂತ್ರ ಮಾಡಿ, ಕುತಂತ್ರಗಳಿಗೆ ಈ ಬಾರಿ ಜನ ಬೆಲೆ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಒಂದು ವಿಡಿಯೋ ಕೂಡ ವೈರಲ್ ಆಯ್ತು, ಅದಕ್ಕೆ ನನ್ನ ಮಗನ್ನ ಲಾವ್ ಓದಿಸ್ತಾ ಇದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು. ಎಷ್ಟು ಕೇಸ್ಗಳು ಹಾಕಿದ್ದಾರೆ ಅಂದ್ರೆ, ಅವನು ಬೇರೆಯವ್ರ ಕೇಸ್ ನೋಡೋದ್ ಬೇಡ, ನನ್ನ ಕೇಸ್ ನೋಡಿದ್ರೆ ಜೀವನ ಪೂರ್ತಿ ಮಾಡಬಹುದೇನೋ, ಅಷ್ಟು ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ ಪಕ್ಷ. ಹೌದು. ಈ ಎಲ್ಲಾ ಲೆಕ್ಕಾಚಾರಗಳನ್ನ ನೋಡಿದಾಗ ಖಂಡಿತವಾಗ್ಲೂ ಕೂಡ ಬಿಜೆಪಿ 75 ಬಂದಿದೆ, ಆಗ್ಲೇ 68 ಇತ್ತು, ಕಾಂಗ್ರೆಸ್ 118. ಓಕೆ, ಇದೇ ಸ್ಟಾಟ್ಸ್. ಮತ್ತೊಂದ್ ಕಡೆ ಬಿಜೆಪಿ 64 ಕೇಳಿದೆ, ಕಾಂಗ್ರೆಸ್ 129, ಜೆಡಿಎಸ್ 24, ಹಾಗೇನೆ ಅದರ್ಸ್ 7. ಅದರ್ಸ್ ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ. ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇದೆ ಮುನ್ನಡೆ ಮತ್ತು ಹಿನ್ನಡೆ ವಿಚಾರಕ್ಕೆ ಬರೋದಾದ್ರೆ. ಏನೇ ಆದ್ರೂ ಕೂಡ
ಕಾಂಗ್ರೆಸ್ ಬಿಜೆಪಿ 80 ಕಾಯ್ದುಕೊಳ್ಳುತ್ತೆ ಅನ್ನೋ ಭರವಸೆ ಇತ್ತು. ಇದು ಹೆಂಗಾಗ್ಬಿಟ್ಟಿದೆ ಸರ್ ಅಂದ್ರೆ ಬಿಜೆಪಿ ಅವರು ಏನೋ ಚಾಪೆ ಕೆಳಗೆ ರಂಗೋಲಿ ಕೆಳಗೆ ಅಂತಾರಲ್ಲ ಹಂಗಾಗ್ಬಿಡ್ತು ಕಾಂಗ್ರೆಸ್ ಲೆಕ್ಕಾಚಾರ. ಬಿಜೆಪಿಯನ್ನ ಮೀರಿ ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತು ಕಾಂಗ್ರೆಸ್ ಅಂತ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ, ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಹೆಚ್ಚು ಕಡಿಮೆ ರಾಜ್ಯದ 224 ಕ್ಷೇತ್ರಗಳ ವಿಚಾರಕ್ಕೆ ಬರೆದಾದ್ರೆ ಸುಮಾರು 50-90 ಕ್ಷೇತ್ರಗಳಲ್ಲಿ ಟಿಕೆಟ್ ಗೊಂದಲ ಇತ್ತು, ಕಾಂಪಿಟೇಷನ್ ಇತ್ತು. ಯಾರ್ಯಾರು ಕಾಂಗ್ರೆಸ್ ಕ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕಿದ್ರು. ಸಾಕಷ್ಟು ಕಡೆ ಬಂಡಾಯ ಇದ್ರು, ಬಂಡಾಯ ಇದ್ದವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಕೂಡ ಮಾಡ್ತು ಕಾಂಗ್ರೆಸ್. ಹೀಗಾಗಿ ಹರಪನಹಳ್ಳಿಯಲ್ಲಿ ಕೂಡ ಏನು ಎಂ ಪಿ ಪ್ರಕಾಶ್ ಮಾಜಿ ಡಿ ಸಿ ಎಂ ಅವರ ಮಗಳು ಲತಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನ ಆಸ್ಪಿರೆಂಟ್ ಆಗಿದ್ರು, ಆದ್ರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಪಕ್ಷೇತರ ಬಂಡಾಯ ಅಭ್ಯರ್ಥಿಯಾಗಿ ನಿಂತರು, ಅವರಿಗ ಗೆಲುವಿನತ್ತ ಮುನ್ನುಗ್ತಿದ್ದಾರೆ ಅನ್ನೋ ಲೆಕ್ಕಾಚಾರ. ಅಂದ್ರೆ ಕಾಂಗ್ರೆಸ್ಗೆ ಅದೋ ಒಂದು ಪ್ಲಸ್ ಆಗ್ತಿತ್ತೇನೋ. ಏನಾದ್ರೂ ಕೂಡ ಕಾಂಗ್ರೆಸ್ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ತನ್ನದೇ ಆದ ಸ್ಟ್ರಾಟಜಿಯನ್ನ ಮಾಡಿದೆ. ಅಂದ್ರೆ ಎಕ್ಸಾಂಪಲ್ ಈಗ ದರ್ಶನ್ ಧ್ರುವನಾರಾಯಣಗೆ ಬೆಂಬಲವನ್ನ ಯಾವ ರೀತಿ ಕೊಡ್ತು ಅಂತ. ಮತ್ತೊಂದ್ ಕಡೆ ಜೆ ಡಿ ಎಸ್ ಕೂಡ ಕಾಂಗ್ರೆಸ್ಗೆ ಒಂದಷ್ಟು ಸಪೋರ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಹಾಸನದ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಬನವಾಸ ರಂಗಸ್ವಾಮಿ ಅಂತ ಕಾಂಗ್ರೆಸ್ನ ಅಭ್ಯರ್ಥಿ, ನಾನು ಹೋಗಿ ಮಾತಾಡಿಸ್ದೆ, ಇಲ್ಲ ಎಲೆಕ್ಷನ್ ಚೆನ್ನಾಗಿ ಆಗ್ತಾ ಇದೆ ಅಂತ. ಆದ್ರೆ ಅವರು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರ ಸ್ವರೂಪರವಾಗಿ, ಯಾಕೆಂದ್ರೆ ಸ್ವಾಭಿಮಾನದ ವಿಚಾರ ಬಂದಾಗ ಯಾರು ಕೂಡ ಹಿಂದೆ ಸರಿಯೋದಿಲ್ಲ. ಸ್ವಾಭಿಮಾನದ ವಿಚಾರಕ್ಕೆ ಬಂದಾಗ ಜನ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಬೇಕಾಗಿರೋದು ಗೆಲುವು. ನೀನ್ ನನ್ನ ಸ್ವಾಭಿಮಾನವನ್ನ ಹರ್ಟ್ ಮಾಡಿದೆ ಅಂತ ಹೇಳಿದ್ರೆ ನಾನು ನಿನಗೆ ಬುದ್ಧಿ ಕಲಿಸ್ತೀನಿ. ಇದು ಹಾಸನದಲ್ಲಿ ಆಗಿತ್ತು. ಕೆ ಆರ್ ಪೇಟೆ ಜೆ ಡಿ ಎಸ್ ಎಚ್ ಟಿ ಮಂಜು ಗೆಲುವು ಕೃತನ. ಜೆಡಿಎಸ್ ಭದ್ರಕೋಟೆ ಆಗೋಗುತ್ತೆ. ಕೆ ಆರ್ ಪೇಟೆ ಅಲ್ಲಿ ಜೆಡಿಎಸ್ ಎಚ್ ಟಿ ಮಂಜು ಗೆಲುವು ಖಂಡಿತವಾಗ್ಲೂ ಕೂಡ ಸಚಿವ ನಾರಾಯಣಗೌಡ ಅವರಿಗೆ ಭಾರಿ ಹಿನ್ನಡೆ ಅಂತಾನೆ ಹೇಳ್ಬೋದು.